ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದಂತ ನೋಡೋಣ. ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದೇ ಅಳತೆ ಬ್ಲೌಸು ಇದು ನೋಡಿ ಫ್ರೆಂಡ್ಸ್, ಇದು ನಾನೇ ಸ್ಟಿಚ್ ಮಾಡಿದ ಬ್ಲೌಸು. ಇದು ನೋಡಿ ಈ ಥರ ಸ್ಲೀವ್ಸ್ ಎಲ್ಲ ಈ ಥರ ಡಿಸೈನ್ ಮಾಡಿದ್ದೆ. ಈ ವಿಡಿಯೋ ಈ ಬ್ಲೌಸು ವೀಡಿಯೋಸ್ ಎಲ್ಲ ಇದೆ ನೋಡಿ ಫ್ರೆಂಡ್ಸ್, ಬೇಕಾದರೆ ನಮ್ಮ ಚಾನಲಲ್ಲಿದೆ. ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಉದ್ದ ನೋಡಿ, ಉದ್ದ ಎಷ್ಟಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇದು 13 ಇಂಚ್ ಇದೆ ನೋಡಿ ಉದ್ದ. ಟೋಟಲ್ 13 ಇಂಚ್ ಲೆಂತ್ ಇದೆ. ಲೂಸ್ ನೋಡ್ಕೊಳ್ರಿ ಫ್ರೆಂಡ್ಸ್, ಮಾರ್ಜಿನ್ ಬಿಡ್ತಾ ಇದ್ದೀನಿ ನಾನು, ಮಾರ್ಜಿನ್ ಬಿಟ್ಟೆ ಅಳತೆ ಮಾಡ್ತಾ ಇದ್ದೀನಿ ನೋಡಿ. 8.5 ಇದೆ ನೋಡಿ ಫ್ರೆಂಡ್ಸ್, ಇದು 8.5 ಲೂಸ್ ಇದೆ. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. ಏನಕ್ಕಪ್ಪ 3/4 ಇಂಚ್ ಆ್ಯಡ್ ಮಾಡಬೇಕು ಅಂದರೆ, ಇಲ್ಲಿ 1/4 ಇಂಚ್ ಮಾರ್ಜಿನ್ನು ನೋಡಿ, ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ, ಇದಕ್ಕೊಂದು 1/4 ಇಂಚು, ಟೋಟಲ್ 3/4 ಇಂಚ್ ಆ್ಯಡ್ ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೂ. ಫ್ರೆಂಡ್ಸ್, ಇದು 8.5 ಇದೆ, 8.5ಗೆ 3/4 ಇಂಚ್ ಆ್ಯಡ್ ಮಾಡಬೇಕು. ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 9.5 ಆಗುತ್ತೆ. 9.5 ಪ್ಲಸ್ 2 ಇಂಚ್ ಮಾರ್ಜಿನ್ನು, 1.5 ಇಂಚ್ ಮಾರ್ಜಿನ್ ಇರ್ತಾಯಿದ್ದೀನಿ ನಾನು. 9.5 ಪ್ಲಸ್ 1.5 ಎಷ್ಟಾಗುತ್ತೆ ಅಲ್ಲಿಗೆ? 9.75 ಒಂದು 10.5 ಆಗುತ್ತೆ. ಸಾರಿ, 1.5 ಅಲ್ಲ, 10.75 ಆಗುತ್ತೆ ನೋಡಿ ಫ್ರೆಂಡ್ಸ್. ಟೋಟಲ್ ನೋಡಿ ಫ್ರೆಂಡ್ಸ್, 10.75 ಬಟ್ಟೆ ತಗೋಬೇಕು ನಾವು. ಅಗಲ ಉದ್ದ 13 ಇಂಚ್ ಇದೆ, 14 ಇಂಚ್ ತಗೋಬೇಕು ಲೆಂತ್ ಬರುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಹೇಳ್ತೀನ. ಚೆಸ್ಟು 8.5 ಇದೆ ಟೋಟಲ್. 8.5 ಅಂದರೆ 8.5 ಪ್ಲಸ್ 1.75 ಇಂಚ್ ನಾವು ಆ್ಯಡ್ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಪ್ಲಸ್ 1.5 ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬೇಕು, ಲೂಸಿಂಗಿಗೆ ಎಕ್ಸ್ಟ್ರಾ ಬಿಡಬೇಕು. ಅದಕ್ಕೆ ಟೋಟಲು 9.5 ಪ್ಲಸ್ 1.5 3/4 ಒಂದು 10.5 ಬೇಕು ನೋಡಿ ಫ್ರೆಂಡ್ಸ್. 10.5 ಬಟ್ಟೆ ತಗೋಣಾಗಲ್ಲ ನಾವು. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಒಂದೇ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 10.75ಗೆ ಈಗೊಂದು ಮಾರ್ಕಿಂಗು ಫೋಲ್ಡಿಂಗ್ ಮಾಡ್ಕೊಳೋಣ. ಈಗ 10.75 ಆಗಲ್ಲ, ಇದು ಉದ್ದ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಎಷ್ಟು ಅಂತ ತಗೋತ. ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಕಟ್ ಮಾಡ್ಕೊಳೋಣ ಇದನ್ನು. ಆಯ್ತಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದನ್ನ ಸೀದಾ ಮಾಡ್ಕೊಳೋಣ. ಸೀದಾ ಕಟ್ ಮಾಡೋಕ್ಕೆ ಒಂದು ಮಾರ್ಕಿಂಗು ಕಟ್ ಮಾಡಿಬಿಡ್ತೀನಿ ಇದನ್ನ. ಇವಾಗ ಬ್ಯಾಕ್ ಪಾರ್ಟ್ ನೋಡಿ ಫ್ರೆಂಡ್ಸ್, ಬ್ಯಾಕ್ ಅಳತೆ ಮಾಡ್ಕೊಳೋಣ. ಇವಾಗ 13 ಇಂಚ್ ಇದೆ ಟೋಟಲ್ಲು, ನಾನು 14 ಇಂಚ್ ಇಡ್ತಾ ಇದ್ದೀನಿ. 14 ಇಂಚಿಗೆ ಒಂದು ಮಾರ್ಕಿಂಗು. ಓಕೆ, ಇಂಚು ಅಂದರೆ ಲೆಂತು 13 ಇಂಚ್ ಇದೆ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ನು 1/2 ಇಂಚು. ಓಕೆ, ಇದು ಸ್ಟಿಚಿಂಗ್ ಮಾರ್ಜಿನ್ನು 1/2 ಇಂಚು ನೋಡಿ. ಇದು 1/2 ಇಂಚು, ಇದು 1/2 ಇಂಚು ಟೋಟಲ್. ಇದು ಒಳಗಿಂದ ಒಳಗೆ 13 ಇಂಚ್ ರೆಡಿ ಸಿಗುತ್ತೆ. ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟನ್ನು ನಾವು ಇಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊಳೋಣ ಫ್ರೆಂಡ್ಸ್. ಸೊ
ಚೆಕ್ ಮಾಡೋಣ ಇವಾಗ. 14ಕ್ಕೆ ಒಂದು ಒಟ್ಟು 14 ಬರಬೇಕು. ಬ್ಯಾಕ್ ಇದು ಬ್ಯಾಕ್ ಸೈಡು ಸರಿ ಇದೆ. ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬ್ಯಾಕು, ಇದು ಫ್ರಂಟು. ಸಿಂಪಲ್ ಮೆಥಡ್ ನೋಡ್ರಿ, ಎರಡನ್ನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ಬೋದು. ಇವಾಗ 13 ಇಂಚ್ ಇದೆ ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ತಗೋಣ. ಇವಾಗ ಇದು ಇದಕ್ಕೂ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕಿಂಗ್ ಮಾಡ್ಕೊಳೋಣ. ಮೇಲ್ಗಡೆ ಇದು ಮೇಲ್ಗಡೆ ಶೋಲ್ಡ್ರಿಗೆ, ಮೇಲ್ಗಡೆ ಶೋಲ್ಡ್ರಿಗೆ 13 ಇಂಚು. 13 ಇಂಚು ಲೆಂತ್ ಇದೆ ಉದ್ದ. ಓಕೆ, ಹದಿಮೂರು ಇಂಚು ಲೆಂತು ಫ್ರೆಂಡ್ಸ್. ಇದ್ರಾಗ ಬೆಲ್ಟಿಗೆ ಮಾರ್ಜಿನ್ ಎಲ್ಲ ತಗೋಬೇಕಲ್ಲ ನಾವು. ಇಲ್ಲಿ 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 ಬೆಲ್ಟ್ ಬಂದರೆ ಇಲ್ಲಿ ಒಂದು 1/4 ಇಂಚು, ಇಲ್ಲಿ 1/4 ಇಂಚು, ಈ ಮೇಲ್ಗಡೆದು 1/4 ಇಂಚು. ನಮಗೆ ಟೋಟಲ್ 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್. ನೋಡಿ, 13 ಇಂಚು ಒಂದು ಮಾರ್ಕಿಂಗು, 1.5 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗು. ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ನೋಡಿ, ಇದು 13 ಇಂಚು, ಇದು ಎಕ್ಸ್ಟ್ರಾ 1.5 ಇಂಚ್ ಇಟ್ಟಿದ್ದೀನಿ. 13ಕ್ಕೆ 1.5 ಆ್ಯಡ್ ಮಾಡಿರಿ. ಇಲ್ಲಿಗೆ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಎಲ್ಲ ಬಂದ್ಬಿಡ್ತು ಫ್ರೆಂಡ್ಸ್ ಇಲ್ಲಿ, ಮತ್ತೆಲ್ಲಿ ಎಕ್ಸ್ಟ್ರಾ ಇಡೋ ಅವಶ್ಯಕತೆಯೇ ಇಲ್ಲ ನೀವು ಇಲ್ಲಿ. ಇದು ಕಟಿಂಗ್ ಮಾಡ್ತಾ ಇದ್ದೀನಿ, ನಾಳೆ ಇದೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಇದ್ರ ಪ್ರಕಾರ ಮೆಜರ್ಮೆಂಟ್ ಇದೆ ಇಲ್ವೋ ನಿಮಗೆ ತೋರಿಸ್ತೀನಿ ನಾನು. ನೆಕ್ ಬಿಡ್ತು 2 ಕಾಲು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. 2 1 ಪಾಯಿಂಟ್ ಇಡ್ತಾ ಇದ್ದೀನಿ, 2 ಕಾಲಲ್ಲ, 2 1 ಪಾಯಿಂಟು. ನಾವು ಎಕ್ಸ್ಟ್ರಾ ಪೈಪಿಂಗ್ ಮಾಡಿದರೆ ಇಷ್ಟೇ ಬರುತ್ತೆ, ನಾವು ಒಳಗೆ ಫೋಲ್ಡ್ ಮಾಡಿದರೆ ಜಾಸ್ತಿ ಬರೋದ್ರಿಂದ 2 1 ಗೆರೆ ಇಟ್ಟಿದ್ದೀನಿ. ಇಲ್ಲಿ 2.5 ಒಂದು ಮಾರ್ಕಿಂಗು ಫ್ರೆಂಡ್ಸ್. ಇದು ಕನ್ಫ್ಯೂಸ್ ಆಗ್ಬಿಡ್ರಿ, ನೋಡಿ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿದ್ದೀವಿ ಇವಾಗ. ಈ ಬ್ಲೌಸ್ ನೋಡಿ ಫ್ರೆಂಡ್ಸ್, ಇದು ಫ್ರಂಟು ಉಕ್ಸ್ ಪಟ್ಟಿ. ಇದು ಉಕ್ಸ್ ಪಟ್ಟಿನ ಸಿಂಪಲ್ ನೋಡಿ, ನೀವು ಯಾವ ಟೇಪು ಇಲ್ದಂಗೆ ಬ್ಲೌಸ್ ಕಟ್ ಮಾಡ್ಬೋದು. ಇದು ಎಕ್ಸಾಕ್ಟಾಗೇ ಬರುತ್ತೆ. ಫ್ರೆಂಡ್ಸ್ ನಾವು ಕಾಲು ಇಂಚ್ ಮಾರ್ಜಿನ್ ತಗೊಂಡಿದ್ದೀವಿ ಇದರ ಆಲ್ರೆಡಿ, ಇದರಲ್ಲಿ ಕಾಲು ಇಂಚ್ ಮಾರ್ಜಿನ್ ಇದೆ ಇಲ್ಲಿ ನೋಡಿ. ಇಲ್ಲಿಂದ ಈ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿವಲ್ಲ, ಇದು ಬಿಡಿ ಇಲ್ಲಿಗೆ, ಇದನ್ನ ಲೆಂತ್ ತಗೋಬಿಡಿ ಇದನ್ನ ಅತ್ತಿನ. ಇಲ್ಲಿಂದ ಮಾತ್ರ ಮಾರ್ಕಿಂಗ್ ಮಾಡಿ, ಇಲ್ಲಿಂದ ಈ ಪಟ್ಟಿ ಇಟ್ಕೊಂಡು ನೋಡಿ, ಈ ಪಟ್ಟಿ ಇಲ್ಲಿಗಿದೆ, ಇಲ್ಲಿಗೊಂದು ಮಾರ್ಕಿಂಗು. ಇದು ಲೆಂತ್ ಆಗುತ್ತೆ, ನೆಕ್ ಲೆಂತು ನೋಡಿ, ಅಗಲನೂ ಸೇಮ್ ಇದೆ, ಎಕ್ಸಾಕ್ಟ್ ಇದೆ. ಇದು ಎಷ್ಟಿದೆಯೋ ಅಷ್ಟೇ ಬರುತ್ತೆ, ಬ್ಲೌಸ್ ಎಷ್ಟಿದೆಯೋ ಅಷ್ಟೇ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಬಿಟ್ಟೋದು ಮಾತ್ರ ಮಾರ್ಜಿನಿಗೆ ಯೂಸ್ ಆಗಿಬಿಡ್ತದೆ ನಮಗೆ. ಇದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ ಇವಾಗ. ಸರಿನಾ, ಇವಾಗ ಶೋಲ್ಡ್ರು ನೋಡಿ ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಶೋಲ್ಡ್ರು. ಇದೆಷ್ಟಿದೆಯೋ ನೋಡಿ, ಟೇಪು ಬೇಡ ಅಂದರೆ ವಿತೌಟ್ ಟೇಪು ಮಾರ್ಜಿನ್ ಮಾಡ್ಬೋದು ನೋಡಿ. ನಿಮಗೆ ಫ್ರೆಂಡ್ಸ್ ಇಲ್ಲಿ 1/4 ಇಂಚ್ ಬಿಡಿ, ಇದು 1/4 ಇಂಚ್ ಏನಕ್ಕಪ್ಪ ಅಂದರೆ ಫೋಲ್ಡಿಂಗ್ ಪೈಪಿಂಗ್ ಫೋಲ್ಡಿಂಗ್ ಆದಾಗ ಹೋಗುತ್ತೆ. 1/4 ಇಂಚ್ ಮಾತ್ರ ಬಿಟ್ಟಿದ್ದೀನಿ ಇಲ್ಲಿ. ಇನ್ನು ಆ್ಯಸ್ ಇಟ್ ಈಸ್ ಇದು ಎಷ್ಟಿದೆಯೋ ಅಷ್ಟಕ್ಕೆ ಇಟ್ಟಿದ್ದೀನಿ ನೋಡಿ. ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಬಂತು ನೋಡೋಣ. 5 ಕಾಲು ಬಂತು ನೋಡಿ ಫ್ರೆಂಡ್ಸ್, 5 ಕಾಲು ಇದೆ. ಹಾಗೆ ಇಲ್ಲಿ 5 ಕಾಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇವಾಗ 6 ಮೋಲು ಅಳತೆ ಬ್ಲೌಸ್ ಪ್ರಕಾರನೇ 6 ಮೋಲು ಇಡ್ಬೇಕು ಇವಾಗ. ಇಲ್ಲಿ ಒಂದು ಮಾರ್ಕಿಂಗು. ನಂತರ ನೋಡಿ ಫ್ರೆಂಡ್ಸ್, ನೋಡಿ 6 ಮೋಲು. ಈ ನಾವೇನು 1.5 ಇಂಚ್ ಮಾರ್ಕಿಂಗ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಇಲ್ಲಿಂದ ಹಿಡ್ಕೋಬೇಕು, ಇದು ಎಕ್ಸ್ಟ್ರಾ ಬೇಡ.
ಅದು ಇದ್ರ ಒಳಗೆ ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚ್ ಲ್ಯಾಪ್ಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿಂದನೇ ಎಕ್ಸಾಕ್ಟಾಗಿ ಇಷ್ಟೇ ಇಟ್ಕೊಳ್ರಿ ನೋಡಿ, ಇದು ಎಷ್ಟಿದೆಯೋ ಇಲ್ಲಿಗೆ ಒಂದು ಮಾರ್ಕಿಂಗು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತಗೊಂಡೆ ನಾನು. ಇವಾಗ ಈ ಲೈ ಈ ಮಾರ್ಕಿಂಗ್ ಮಾಡಿದ್ವಲ್ಲ ಇಲ್ಲಿಗೆ ಒಂದು ಲೈನ್ ಹಾಕ ನಾನು, ಓಕೆನಾ. ಇವಾಗ ಫ್ರೆಂಡ್ಸ್ ಇದು ಬ್ಯಾಕ್ ಒಂದು ಮೆಜರ್ಮೆಂಟ್ ಮಾಡ್ಕೊಂಡು ನೋಡಿ, ಬ್ಯಾಕಿಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ರಾಸಲ್ಲಿ ಒಂದು ಅರ್ಧ ಇಂಚ್ ಕ್ರಾಸಲ್ಲಿ ಈ ಥರ ಹಾಕ್ಕೊಂಡಿದ್ದೆ. ನಾವು ಜಸ್ಟ್ 8.5 ಬಂತು ಫ್ರೆಂಡ್ಸ್ ನೋಡಿ, 8.5 ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದ್ದೀವಿ. 8.5 ಮುಕ್ಕಾಲಿಂಚ್ ಆ್ಯಡ್ ಮಾಡಿದರೆ 9.25 ಆಗುತ್ತೆ. 1.5 ಇಂಚ್ ಮಾರ್ಜಿನ್ ತಗೊಂಡಿದ್ದೀವಿ ನೋಡಿ, 9.25 ಒಂದು ಮಾರ್ಕಿಂಗ್ ಚೆಸ್ಟು ನೋಡಿ ಫ್ರೆಂಡ್ಸ್, 9.25 ಒಂದು ಮಾರ್ಕಿಂಗು. ನಾವು ಇಲ್ಲಿ ಎಕ್ಸ್ಟ್ರಾ ಕಾಲು ಇಂಚ್ ಸೇರಿ ತಗೊಂಡಿರೋದ್ರಿಂದ 8.5 ಇದೆ, 9.25 ಇಟ್ಟಿದ್ದೀವಿ. ಯಾಜ್ ಇಟ್ಟಿದ್ದು ಎಷ್ಟಿದೀವಿ ಅಷ್ಟೇ ಇಡೋಣ. ಸ್ಟಿಚಿಂಗಲ್ಲಿ ಜಸ್ಟ್ ಎಷ್ಟು ವೇಸ್ಟ್ ಎಷ್ಟು ಬರುತ್ತೋ ಅದರ ಅಳತಿ ನಾನು ಸ್ಟಿಚ್ ಬಿಡ್ಕೋಬೇಕು. ನಾರ್ಮಲು ಹೊರಗಿಂದ ಆಯ್ತು, ಒಳಗಿನ ಮುಖವನ್ನು ಕಟ್ ಮಾಡೋಣ. ಫ್ರಂಟ್ ಆಯ್ತು, ಇವಾಗ ಬ್ಯಾಕ್. ಫ್ರೆಂಡ್ಸ್ ಇವಾಗ ಆರ್ಮೋಲು ಕರೆಕ್ಟಾಗಿ ಇದೋ ಇಲ್ವೋ ಅಂತ ಚೆಕ್ ಮಾಡೋಣ. ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ನೋಡಿ ಫ್ರೆಂಡ್ಸ್, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್ ನೋಡಿ ನೋಡಿ, ಕರೆಕ್ಟಾಗಿದೆಯಾ ಅಳತೆ ಬ್ಲೌಸ್ ಪ್ರಕಾರ ನೋಡಿ, ಎಕ್ಸಾಕ್ಟಾಗಿ ಇಲ್ಲಿಗೆ ಬಂತು. ಇದು ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಇದೆ ಲೂಸ್, ಎಕ್ಸ್ಟ್ರಾ 2 ಇಂಚ್ ಇದೆ. ನಾನು 1.5 ಇಂಚ್ ಇಟ್ಟಿದ್ದೀನಿ, 1.75 ಇಟ್ಟಿದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ಬೆಲ್ಟ್ ಎಷ್ಟಿದೆಯೋ ಇದರಲ್ಲಿ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದನ್ನು ಅದೇ ತಗೋಣ, ಬೆಲ್ಟ್ ಮಾತ್ರ ಇಲ್ಲಿ ಕೆಳಗಿಂದೇ ಅಳತೆ ತಗೋಬೇಕು. ನಾವು ಮಾರ್ಜಿನ್ ಬಿಟ್ಟು ಎಲ್ಲ ಇದನ್ನೆಲ್ಲ ಅಳತೆ ಮಾಡಿದ್ವಿ, ಈಗ ನಾವು ಮಾರ್ಜಿನ್ ಬಿಡೋಂಗಿಲ್ಲ. ಇದು ಎಷ್ಟಿದೆಯೋ ನೋಡಿ, ಒಂದು 1/2 ಇಂಚಿನಷ್ಟು ಸ್ಟಿಚಿಂಗ್ ಮಾರ್ಜಿನ್ನು ಬೆಲ್ಟ್ ಇಲ್ಲಿಗೆ ಹಿಡ್ಕೊಂಡು ಇಲ್ಲಿಂದ ಇದು ಇಲ್ಲಿ ಬಂತು, ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೊಡಬೇಕು. ನೆಕ್ಸ್ಟು ಇದರಲ್ಲಿ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಸಾರಿ ಇಲ್ಲಿಂದ ತಗೋಬೇಕದನ್ನು. ನೋಡಿ ಫ್ರೆಂಡ್ಸ್, ಇದನ್ನ ಕ್ರಾಸ್ ಶೇಪ್ ತೆಗಿತಾ ಇದ್ದೀನಿ ನಾನು. ಈ ಥರ ಕ್ರಾಸ್ ಬರೋದ್ರಿಂದ ನೀಟಾಗಿ ಈ ಪ್ಲೇಸಲ್ಲಿ ನೀಟಾಗಿ ಕೂರುತ್ತೆ. ತಗೊಳ್ರಿ, ಇವಾಗ ಟಕ್ಸ್ ನೋಡಿ ಫ್ರೆಂಡ್ಸ್, ಟಕ್ಸು ಆ್ಯಸ್ ಇಟ್ ಈಸ್ ಈ ಅಳತೆ ಬ್ಲೌಸಲ್ಲಿ ಎಷ್ಟಕ್ಕಿದೆಯೋ ಅಷ್ಟನ್ನೇ ಇಡ್ಬೋದು. ಇದು ನಾನೇ ಇಟ್ಟಿರೋದು ನೋಡಿ ಫ್ರೆಂಡ್ಸ್, 3.5 ಇಟ್ಟಿದ್ದೀನಿ ಅದನ್ನ. 3.5 ಒಂದು ಟಕ್ಸು ಮಾರ್ಜಿನ್ ಎಷ್ಟು ಬರುತ್ತೆ ಇಲ್ಲೇ ಬಂತು ನೋಡಿ, ಮಾರ್ಜಿನ್ ಎಷ್ಟು ಉಳಿತೆ ಅಂತೇಳಿ. 2 ಇಂಚ್ ಇದೆ, 1 ಇಂಚ್ ಇಡೋಣ, ಹಾಂ 2 ಇಂಚ್ ಇಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಟಕ್ಸ್ ಬರ್ಬೇಕಲ್ಲ ಫ್ರೆಂಡ್ಸ್, ಇದು 2 ಸೆಂಟ್ರಿಗೆ ನೋಡಿ, 2 ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡಿ, 4.5 ಇದೆ, 2 ಕಾಲಿಗೆ ಒಂದು ಮಾರ್ಕಿಂಗು, ಒಂದು ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಇಲ್ಲಿಂದ ಈ ಡೌನಲ್ಲೊಂದು ಬರುತ್ತೆ, ಈ ಡೌನಲ್ಲೊಂದು, ಇಲ್ಲಿ ಒಂದು ಟಕ್ಸು, ಇಷ್ಟೇ ನೋಡಿ ಫ್ರೆಂಡ್ಸ್. ಇದು ಫ್ರಂಟ್ ಆಯಿತು, ಬ್ಯಾಕ್ ಅಷ್ಟೇ ಇದೆ, ಎಷ್ಟಿದೆಯೋ ಅಷ್ಟೇ ಇದೆ ನೋಡಿ. ಇದು ಬ್ಯಾಕ್ ಪಾರ್ಟ್ ಸೇರಿ ಸೇರ್ತಕ್ಕಂಥ ಕಟ್ ಮಾಡ್ಕೊತ ಇದ್ದೀನಿ ನಾನು. ಇಲ್ಲಿ ಒಂದು ಮಾರ್ಕಿಂಗು, ಇದು
ಫ್ರಂಟ್ ನೆಕ್ ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಇದು ಬ್ಯಾಕ್ ನೆಕ್ ಕಟ್ ಮಾಡಲ್ಲ ನಾನು, ಏನಕ್ಕಂದರೆ ಇದನ್ನ ಡಿಸೈನ್ ಇಡಬೇಕು, ಹಾಗಾಗಿ ಹೊಲಿಬೇಕಾದ್ರೆ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಹಾಗೆ ಅಂದಾಜಲ್ಲಿ ಮಾರ್ಕಿಂಗ್ ಮಾಡಬೇಕು ಅಂದರೆ ಇದರಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಬೋದು. ನೋಡಿ ಇದು ಬ್ಯಾಕು, ಬ್ಯಾಕ್ ಲೆಂತಿಂದ ಸೆಂಟ್ರಿಗೆ ಫೋಲ್ಡ್, ಬ್ಲೌಸ್ ಸೆಂಟ್ರಿಗೆ ಫೋಲ್ಡ್ ಮಾಡಿ ಈ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಬಿಟ್ಟು ಇಲ್ಲಿಂದ ಇದೊಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೂ ಸೇಪ್ ತಗೊಂಡು ನೀವು ಯಾವ ಥರನಾದ್ರೂ ತಗೋಬೋದು, ರೌಂಡ್ ಆದರೂ ತಗೋಬೋದು, ಡಿಫ್ರೆಂಟ್ ವೈಸು. ನಾನು ಅದನ್ನು ಡಿಸೈನ್ ಇಡಬೇಕು, ಹಾಗಾಗಿ ಇಲ್ಲಿ ಕಟ್ ಮಾಡಲ್ಲ. ನೋಡಿ ಇದು ಫ್ರಂಟು, ನಾರ್ಮಲ್ ಶೇಪ್ ತಗೊಳ್ಳೋಣ ಫ್ರೆಂಡ್ಸ್. ಇದನ್ನ ಇವಾಗ ಬೆಲ್ಟು, ಫ್ರೆಂಡ್ಸ್ ನೋಡಿ ಇದು ಎಕ್ಸ್ಟ್ರಾ ಇಷ್ಟು ತೆಗೆದುಬಿಡ್ತೀನಿ ಇವಾಗಲೇ, ಆವಾಗಲೇ ಅದು ಟಕ್ಸ್ ಹಿಡಿಯೋದಕ್ಕಿಂತ ಕಮ್ಮಿ ಆಗಿಬಿಡುತ್ತೆ. ಇಷ್ಟು ಬೆಲ್ಟ್ ರೆಡಿ ಆಯ್ತು ಫ್ರೆಂಡ್ಸ್. ಇದು ಇದು ಟಕ್ಸು, ಇಲ್ಲಿ ಒಂದು ಟಕ್ಸು, ಇಲ್ಲಿ ಒಂದು ಟಕ್ಸು ಬರುತ್ತೆ, ಇಲ್ಲಿ ಒಂದು ಬರುತ್ತೆ, ಇದಿಷ್ಟೇ. ಫ್ರೆಂಡ್ಸ್ ಸ್ಟಿಚಿಂಗ್ ಮಾರ್ಜಿನ್ನು ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕೋಂಥದ್ದು ನೋಡಿ. ಓಕೆ, ಇವಾಗ ತೋಳು ಕಟ್ ಮಾಡೋದು ಯಾವ ರೀತಿ ಅಂದರೆ ಇಷ್ಟೇ ನೋಡಿ ಫ್ರೆಂಡ್ಸ್. ಈ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಇಟ್ಟು ಇದೆಲ್ಲ ಕಾಮನಾಗಿ ಗೊತ್ತಿರುತ್ತೆ ನೋಡಿ ಈ ಥರ. ಇದು ಎಷ್ಟಕ್ಕಿದೆಯೋ ಇಲ್ಲಿದು ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕಿಂಗ್ ಮಾಡ್ಕೊತೀನಿ, ಇಲ್ಲಿದು ಇದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಪಾಯಿಂಟು ಆರ್ಮೋಲ್ ಸೇರೋ ಪಾಯಿಂಟ್ ಇಲ್ಲಿಗೊಂದು ಮಾರ್ಕಿಂಗು. ಇಲ್ಲಿಗೊಂದು, ಇಲ್ಲಿಗೊಂದು ಎಕ್ಸ್ಟ್ರಾ. ಇಲ್ಲಿ ಇಲ್ಲಿವರೆಗೂ ಒಂದು ಲೆವೆಲ್ಗೆ ಬರಲಿ, ಸೇಫ್ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಫ್ರಂಟ್ ಫ್ರಂಟ್ ಆರ್ಮೋಲ್ ಬ್ಲೌಂಡು ಕ್ರಾಸ್ ತೆಗಿತಿದ್ದೀನಿ. ಇಲ್ಲಿಂದ ಮಾತ್ರ ತೆಗಿಬೇಕು, ಮೇನ್ ಫ್ಯಾಬ್ರಿಕ್ಕಿಂದ ಕಟ್ ಮಾಡೋಣ ಫ್ರೆಂಡ್ಸ್. ಇದನ್ನ ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚಿನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ತೋಳಿಗೆ ಇದು ಬೆಲ್ಟು ತಕ್ಕಂತೀನಿ ಹೊಲಿಬೇಕಾದ್ರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ